ಮಕ್ಕಳು ಬಿಟ್ಟು 4 ವರ್ಷ ನನ್ನ ತತ್ತ ಜೀವದ ಅಮೂಲ್ಯ ಕ್ಷಣ ದಂಡ ಮಾಡ್ದಂತ ಹೇಳ್ಬೋದು ನಾನು ಇವಾಗ. ಆದ್ರಿಂದ ಹೊರಗಡೆ ಬಂದ ಮೇಲೂ 2009 ಬಂದ ಮೇಲೆ ಆಶ್ರಮದಿಂದ ದೂರ ಆಗಿದ್ದೀನಿ ಅಂತ ತಿಳ್ಕೊಂಡ. ದೂರ ಆದ್ಮೇಲೆ ಬಿಡ್ಲಿಲ್ಲ ಅದು. ಆಮೇಲೆ ಈ ನಿತ್ಯಾನಂದ ಹಗರಣಕ್ಕೆ ನಮ್ಮ ಮಗ ಸಾಕ್ಷಿ ಅಂತ ಯಾವ ಕಂಪ್ಲೇಂಟ್ ದೂರ ಕೊಟ್ರು, ನನ್ನ ಮಗನ ಹೆಸರು ಸಾಕ್ಷಿ ಪಟ್ಟಿತ್ತು. ಆಯ್ತು, ಶುರುವಾಯ್ತು ನಮಗೆ ಕಷ್ಟ. ಅಂದ್ಮೇಲೆ ನಾವು ಸುಖವಾಗಿ ಇರಬಹುದು ಅಂತ ನಾವು ಅಮೆರಿಕ ನಮ್ಮನ್ನು ಕರ್ಕೊಂಡು ಹೋಗಿ ಜೊತೆಯಿಂದ ಕರ್ಕೊಂಡು ಹೋಗಿದ್ದ. ಯಾವಾಗ ಶುರುವಾಯ್ತು ಬಂದ್ವಿ, ಅಪ್ರಾಪ್ತ ವಯಸ್ಕಿನ ಹುಡುಗಿಗೆ ಹುಡುಗಿಯಿಂದ ನಮ್ಮ ಮಗನಿಗೆ ಮಗ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅಂತ. ಅಮೆರಿಕದಲ್ಲಂತೂ ತುಂಬಾ ಸಿಸ್ಟಮ್ ಫಾಲೋ ಮಾಡ್ತಾರೆ ಅದನ್ನ. ಎಷ್ಟು ತೊಂದರೆ ಅನುಭವಿಸ್ತಾ ಇದೀವಿ ಅಂದ್ರೆ, ನಮ್ಮ ಮಗ ಕೆಲಸ ಇರಲಿಲ್ಲ, ಆಶ್ರಮದಿಂದ ಹೊರ ಬಂದಾಗ ಅವ್ನು ನಿಜವಾಗೂ ಅವನ ಹತ್ರ ಪೈಸಾ ಹಣ. ಆದ್ರೆ ಅವನಿಗೆ ಅಪಾರ ಬುದ್ಧಿಶಕ್ತಿ ಇತ್ತು. ಎಷ್ಟು ಬುದ್ಧಿಶಕ್ತಿ ಇತ್ತು ಅಂದ್ರೆ, ಅವ್ನ ಕೆಲಸ ಬಿಟ್ಟ ತಕ್ಷಣ ಅವನಿಗೆ ಮೊದಲಿಗಿಂತ ಇನ್ನೂ ಒಳ್ಳೆ ಕೆಲಸ ಸಿಕ್ತು. ಆದ್ರೆ ಏನು, ಆ ಹಣನೆಲ್ಲ ಅವನಿಗೆ ಲಾಯರ್ ಕೂಡಿ ಸುರಿಬೇಕಾಯ್ತಲ್ಲ, ಯಾಕೆಂದ್ರೆ ಕೇಸ್ ಹಾಕಿದ್ದಾನೆ ಆ ಲಾಯರ್ನಲ್ಲಿ. ನೀನ್ ನಂಬುತ್ತೀರಾ, 98,000 ದುಡ್ಡು ಹಣ ಕೊಟ್ಟಿದ್ದ ಲಾಯರಿಗೆ ಕೇಸ್ ನಡೆಸೋದೆ ಟ್ರಯಲ್ ನಲ್ಲಿ. ಆದ್ರೂ ನಮ್ಮ ಲಾಯರ್ ಇವರ ವಕೀಲರು ಏನ್ ಮಾಡಿದ್ರು, ಏನ್ ಸ್ವಲ್ಪ ತಪ್ಪು ಮಾಡಿದ್ದು ನಮ್ಗೆ ಸರಿಯಾಗಿ ನ್ಯಾಯ ಸಿಕ್ಲಿಲ್ಲ. ಈಗ ನಾವು ಮತ್ತೆ ಅಪೀಲ್ ಹೋಗ್ತಿದೀವಿ, ಹೋಗ ದುಡ್ಡು ಬೇಕಲ್ಲ ಲಾಯರ್. 50,000 ಎಲ್ಲಿಂದ ತರ, 35 ಲಕ್ಷ 40 ಲಕ್ಷ ಹಣನೆಲ್ಲ ಕೊಳ್ಕೊಂಡಾಗಿದೆ. ಎಲ್ಲರೂ ಧನಸಾಗಿ ಕೇಳದೇನೋ ಸಂಘ ಇಲ್ಲ ನಾವು. ಎಷ್ಟು ನೀವೇ ನೋಡ್ಕೊಳ್ಳಿ, ನಿಮಗೊಬ್ಬ ನೀವೇ ತಂದೆ ತಾಯಿಗಳಾಗಿ ನಿಮ್ಗಿಂತ ಕಷ್ಟ ದುಡ್ಡು ಕೇಳಕ್ ಎಷ್ಟು ಕಷ್ಟ ಆಗುತ್ತೆ ಅಂತ. ನಾವ್ ಯಾವತ್ತು ಬೇಡದವರಲ್ಲ, ಕೊಟ್ಟ ಅಭ್ಯಾಸ ಇತ್ತು. ಈ ದುಡ್ಡನ್ನ ಕೊಡಿ ಕೊಡಿ ಅಂತ ಎಲ್ಲರೂ ಎಷ್ಟೇನು ಕೇಳೋದು. ಎಲ್ಲರೂ ಕೊಟ್ಟರು ಅದ್ ಯಾವ ಮೂಲೆ ಭಾರತದವ್ರು 10,000 ಕೊಡ್ತಾರೆ. ಅಮೆರಿಕದಿಂದ 60,000 ಹಾಕಿದ್ರು $1,000 ಆಗೋದಿಲ್ಲ. ಅದು ಎಷ್ಟೋ ಜನ ಮನೆ ನನ್ನ ಮಗನ ಸ್ನೇಹಿತರು ಅಮೆರಿಕದಿದ್ದಾರೆ, ಅವರೆಲ್ಲ ಸೇರಿ 10,000 ಕೊಟ್ಟಿದ್ದಾರೆ. ಅದ್ ಹೇಗೆ ಅಂದ್ರೆ, ರಾವಣ ಹೊರಟಾಗಿ ಆಕಾಶ ಮಜ್ಜಿಗೆ ಹಾಕಿದಾಗೆ. ಹೇಗೆ ನಾವು ಪೈಸ ಹಣ ಇಲ್ಲ ಕೈನಲ್ಲಿ ಅಪೀಲ್ ಹೋಗೋಣ ಅಂದ್ರೆ, ಅಪೀಲ್ ನಡೀತಾ ಇದೆ ಈಗ. ಅಪೀಲ್ ಕೋರ್ಟ್ ಕೊಟ್ಟಿದೀವಿ, ಇನ್ ಮುಂದೆ ಕೋರ್ಟ್ ವಾಸಿಸಬೇಕಾದ್ರೆ ಹಣ ಬೇಕಲ್ಲ. ಹಣ ಇಲ್ಲದೆ ನಮ್ಮ ಮಗನಿಗೆ ವಾಸಕ್ ಆಗೋದಿಲ್ಲ. ಇಂತಹ ಪರಿಸ್ಥಿತಿಗೆ ಬಂದಿದೀವಿ. ನಮ್ಗೆ ನಾನು ಇವಾಗ ಎಲ್ಲಾ ಸರ್ಕಾರ ಏನು ವಿನಂತಿ ಮಾಡ್ಕೊಳ್ಳಿ, ನಮ್ಮ ಮಗನ ನ್ಯಾಯ ಒದಗಿಸ್ಕೊಳ್ಳಿ, ನಮ್ಮ ಮಗ ಭಾರತಕ್ಕೆ ಬರೋ ಹಾಗೆ ಮಾಡಿ. ನಮ್ಗೆ ಅಮೆರಿಕ ಸಹವಾಸ ಬೇಡ, ಭಾರತಕ್ಕೆ ಬಂದ್ರು ಸಾಕು ನಮ್ಮ ಮಗ. ನೋಡಿ ನೋಡಿ, ನಮಗಿರೋ ಒಬ್ಬನೇ ಮಗ, ಭಾರತಕ್ಕೆ ಬಂದ್ರು ಸಾಕು. ನಿಜವಾಗೂ ನಾವು ಏನೋ ತಪ್ಪು ಮಾಡ್ತೈತೆ ಅನ್ಬೋದು. ಇವಾಗ ಇವಾಗ ನೋಡ್ತಾ ಇರೋಲ್ಲ, ನೋಡಿ ನಿಮ್ ಮಗನಿಗೆ ಈ ತರ ಕಷ್ಟ ಬಂದ್ರೆ ನೀವೇನ್ ಮಾಡ್ತಿದ್ರಿ ಅಂತ. ನಿಮ್ ಮಗ ಅಂತ ತಿಳ್ಕೊಂಡು ನಮ್ಗೆ ಸಹಾಯ ಎಲ್ಲ ಸಹಾಯ ಮಾಡಬೇಕು, ನಮಗೆ ಬೆಂಬಲವಾಗಿ ನಿಲ್ಬೇಕು. ಸರ್ಕಾರ ಮುಖ್ಯಮಂತ್ರಿ ಸರ್ಕಾರ ಕೇಳಿಸಕ ಕೇಳ್ಕೊಳ್ತೀನಿ, ನಮ್ಮ ಮಗನ ಭಾರತಕ್ಕೆ ಬರೋ ಹಾಗೆ ನೀವು ಕಾನೂನುಬದ್ಧವಾಗಿ ಅದು ಯಾವ ತರ ಸಹಾಯ ನನಗೆ ಗೊತ್ತಿಲ್ಲ, ನೀವಂತೂ ಸಹಾಯ ಮಾಡಿ ನಮ್ಮ ಮಗ ಭಾರತಕ್ಕೆ ಬರೋ ಹಾಗೆ ಮಾಡಬೇಕು ಅಂತ ಕೇಳ್ಕೊಳ್ಳೋದು. ಸಮಾಧಾನ ಮಾಡ್ಕೊಳ್ಳಿ. ನಾನು ಒಂದು ಘಟನೆಯನ್ನ ಜ್ಞಾಪಿಸ್ಕೊಳ್ಳೇಬೇಕು. ನಾನು ಕಲಾವತಿಯವರಿಗೊಂದು ಕೆಲ ತಿಂಗಳಿಂದ ನನಗೆ ಕರೆ ಮಾಡಿದ್ರು. ಕರೆ ಮಾಡಿ ಅವ್ರು ಕೇಳಿದ್ದೇನು ಅಂದ್ರೆ, ಬಹಳ ಕಷ್ಟದಲ್ಲಿದ್ದೀವಿ ನಾವು. ನಾನು ಈ ಕೌನ್ ಮನೆಗೆ ಕರೋಡಪತಿ ನೋಡ್ತಾ ಇದ್ದೀನಿ, ಕನ್ನಡದ ಕರೋಡಪತಿ ನೋಡ್ತಾ ಇದ್ದೀನಿ ನಾನು. ನನಗೆ ನೀವು ಪುನೀತ್ ರಾಜ್ಕುಮಾರ್ ಅಂತ ಕರ್ಕೊಂಡು ಹೋಗ್ತೀರಾ ಅಂತ ಇದಕ್ಕೆ ಅವರು ಇದಕ್ಕಿದಂಗೆ ನನಗೆ ಫೋನ್ ಮಾಡಿ ಕೇಳಿದ್ದೇನು ಅಂದ್ರೆ, ನೀವು ದಯವಿಟ್ಟು ನನ್ನ ಪುನೀತ್ ರಾಜ್ಕುಮಾರ್ ಪರಿಚಯ ಅನ್ನುವಂತ ಮೊದಲನೇ ಪ್ರಶ್ನೆ. ಫೋನ್ ಎತ್ತಿದ ತಕ್ಷಣ ಹೌದು ನನಗೆ ಪರಿಚಯ ಅಂದೆ. ಅವ್ರ ಹತ್ರ ನನ್ನ ಕರ್ಕೊಂಡು ಹೋಗ್ಬೇಕು ನೀವು ಅಂತಂದ್ರು. ನನಗೆ ತಕ್ಷಣಕ್ಕೆ ಅರ್ಥ ಆಗಲಿಲ್ಲ, ಯಾಕೆ ಪುನೀತ್ ರಾಜ್ಕುಮಾರ್ ಹತ್ರ ಹೋಗ್ತೀರಿ ಅಂತ. ಇಲ್ಲ, ನಾನು ಕೇಳ್ಪಟ್ಟಿ, ನಾನು ಪುನೀತ್ ರಾಜ್ಕುಮಾರ್ ಎಲ್ಲ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಯಾರಂತೆ. ನನ್ನ ಮಗನ ಬಿಡ್ಕೊಂಬರಕ್ ಲಾಯರಿ ಕೊಡೋಕೆ ನನ್ನ ಹತ್ರ ಫೀಸಿಗೆ ದುಡ್ಡಿಲ್ಲ. ನನ್ನ ಹತ್ರ ನಾವು ಕಂಪ್ಲೀಟ್ ಖಾಲಿ ಆಗ್ಬಿಟ್ಟಿದೀವಿ ನಾವು. ಹೀಗಾಗಿ ಅವ್ರ ಹತ್ರ ಕರ್ಕೊಂಡು ಹೋಗಿ, ನನಗೆ ನಾನು ಅವ್ರನ್ನ ಕೇಳ್ಕೊಳ್ತೀನಿ, ಅವ್ರು ನಮಗೆ ಸಹಾಯ ಮಾಡ್ತಾರೆ. ಅಟ್ ಲೀಸ್ಟ್ ನನ್ನ ಮಗನ್ನ ಪರವಾಗಿ ಯಾರು ವಾದ ಮಾಡ್ತಾ ಇದ್ರೆ ಲಾಯರಿ ಕೊಡೋಕೆ ದುಡ್ಡಾದ್ರೆ ಆಗುತ್ತೆ ಅಂತೇಳಿ ನಾವು ಕರ್ಕೊಂಡು ಹೋಗ್ಲಿಲ್ಲ. ಇದು ಪ್ರಶ್ನೆ ಬೇರೆ ಅಂದ್ರೆ, ಸೈಟ್ ಬಿಡುಗಡೆ ಆದ್ರೂ ಸೈಟ್ ತಗೊಳ್ದಿರುವಂತಹ ಜನಗಳು ಆಸೆನೆ ಬೇಡ, ಇರೋದ್ರಲ್ಲಿ ಬದುಕಬೇಕು ಅನ್ನುವಂಥವ್ರು ಏನಾದ್ರೂ ಈ ತರದ್ದೊಂದು ಬಿರುಗಾಳಿ ಬೀಸಿಬಿಟ್ರೆ ಕುಟುಂಬದಲ್ಲಿ ಹೆಂಗಾಗಬೇಕು? ಈ ತಾಯಿ ದುಃಖ ಯಾರು ಅರ್ಥ ಮಾಡ್ಕೋಬೇಕು? ನೋಡ್ತಾ ಇದೀನಿ ಪ್ರವೀಣ್, ನೀವು ಭಾವುಕರಾಗ್ಬಿಟ್ಟಿರಿ ಆ ತಾಯಿನ ನೋಡಿ. ಏನಂತೀರಿ ಸರ್? ನೋಡಿ, ಯಾರಿಗೂ ಈಗ ಇದರಲ್ಲಿ ಎರಡು ವಿಷಯ ಕಂಡು ಬರ್ತದೆ. ಒಂದು, ನಾವು ನಮ್ಮ ಸಂಸ್ಕೃತಿಯಲ್ಲಿ ನಾವೇನಾ ಬಿಟ್ಟಿದೆ, ನಮ್ಮಲ್ಲಿ ಮಕ್ಕಳನ್ನ ಬೆಳೆಸೋದು ಹೆಂಗ್ ಬೆಳೆಸಬೇಕು, ಸ್ಟ್ರೀಟ್ ಸ್ಮಾರ್ಟ್ ಆಗಿ ಬೆಳೆಸಬೇಕು ಅಥವಾ ಬುಕ್ ವರ್ಮ್ಸ್ ಆಗಿ ಬೆಳೆಸಬೇಕು ಅನ್ನೋದು ನಂಗೆ. ನಾವು ಹಾಸ್ಯ ರೂಪದಲ್ಲಿ ನೋಡಿದ್ದೀವಿ,
ಹೌದು, ನಮ್ಮ ಹಿರಣ್ಣಯ್ಯನವರು ಆ ಕಾಲದಲ್ಲಿ ಹೇಳದ ಮಾತಾಡ್ತಾ ಇದ್ದಿದ್ದು ಯಾವುದು ಹಾಸ್ಯ, ಭ್ರಷ್ಟಾಚಾರದ ಬಗ್ಗೆ. ಬಟ್ ಈ ಇತ್ತೀಚೆಗೆ ಪ್ರಾಣೇಶ್ ಇದಾರಲ್ಲ, ಪ್ರಾಣೇಶ್ ಅವರು ಹೇಳಿದ್ದು ಎಷ್ಟು ಸತ್ಯ ಅಂತ ಇವ್ರ ಬಾಯಿಂದ ಬಂದಾನೆ ಅನ್ಕೊಂಡೆ. ಪ್ರಾಣೇಶ್ ಎಷ್ಟು ಸತ್ಯ ಹೇಳಿದ್ರು ಅಂತ, ಮನೆಯಲ್ಲೇ ಕೂಡ ಕೊಂಡು ಹೊರಗೆ ಕಳಿಸ್ತೀರಾ, ಪಾಸ್ ಆಗಬೇಕು, ವಿದ್ಯಾವಂತರಾಗಬೇಕು, ವಿದ್ಯಾವಂತರಾಗಬೇಕು, ವಿದ್ಯಾವಂತರಾಗಬೇಕು ಅಂತ ಮನೆಯಲ್ಲಿ ಕಟ್ಟಾಕಿ ಓದಿಸಿ ಡಿಗ್ರಿ ತಗೋತಾರೆ, ಹೊರತು ಹೊರಗೆ ಹೋದಾಗ ಹೊರಗಿನ ಪ್ರಪಂಚದಲ್ಲಿ ಹೆಂಗ್ ಬದುಕಬೇಕು ಅನ್ನೋದು ಕಲ್ತಿರಲ್ಲ. ತಾಯಿಯವರು ಮಾತು ಹೇಳಿದ್ರು, ಇದು ನೀವು ಜ್ಞಾಪಿಸ್ಕೊಳ್ಳಿ, ಅಷ್ಟೊಂದು ನಾವು ಸಂಸ್ಕೃತಿ ಚೌಕಟ್ಟಲ್ಲಿ ಬೆಳೆಸಿದ್ವಿ ನಾವು. ನಾವು ಮಾತಿದ್ರೆ ಪರಮಹಂಸರು, ಮಾತಿದ್ರೆ ವಿವೇಕಾನಂದರು, ರಮಣರು ಅಲ್ಲ ಅಂದ್ರೆ ಎಲ್ಲೋ ಕಡೆಗೆ ಒಳ್ಳೆಯವರಾಗಿ ಬೆಳೆಸೋದೇ ಮಕ್ಕಳುಗಳನ್ನ ತಪ್ಪ. ಹಿಂಗ್ ಮಾಡಿಬಿಟ್ರೆ ನಮ್ಗೆ ಹೇಳದೆ ಕೇಳದೆ ಆಶ್ರಮ ಸೇರ್ಕೊಂಡ್ಬಿಟ್ರೆ, ಹೇಳದೆ ಕೇಳದೆ ಸನ್ಯಾಸ ಸ್ವೀಕರಿಸ್ಬಿಟ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಮುಂಚೆ ಪ್ರವೀಣ್ ನೀವು ಉತ್ತರ ಕೊಡ್ತೀರಿ ಅಂತ ನಾನು ಭಾವಿಸ್ತೀನಿ. ಏನಂದ್ರೆ ಸನ್ಯಾಸದಲ್ಲಿ ಒಂದು ನಿಯಮ ಇದೆ, ನೀವು ಇವತ್ತು ವಯಸ್ಸಿಗೆ ಬಂದಿರುವಂತಹ ಮಕ್ಕಳುಗಳಿಗೆ ಸನ್ಯಾಸ ಕೊಡುವಂತ ಸಂದರ್ಭದಲ್ಲಿ ಮದುವೆ ಆಗಿದ್ರೆ ಹೆಂಡತಿ ಪರ್ಮಿಷನ್ ತಗೋಬೇಕು, ಇಲ್ಲಾಂದ್ರೆ ತಂದೆ ತಾಯಿಗಳ ಪರ್ಮಿಷನ್ ತಗೋಬೇಕು, ಇಲ್ಲಾಂದ್ರೆ ಆ ಸನ್ಯಾಸಕ್ಕೆ ಬೆಲೆ ಇಲ್ಲ, ಅಸಿಂಧು ಆಗುತ್ತದು. ಅವರ ಕಣ್ಣೀರ್ ನೋಡ್ಲಿಕ್ಕಾಗಲಿಲ್ಲ. ನಿತ್ಯಾನಂದನಿಗೆ ಯಾವ ಸನ್ಯಾಸತ್ವ, ಯಾವ ಧರ್ಮ, ಯಾವುದೂ ಇಲ್ಲ, ಎಲ್ಲ ಅಧರ್ಮ. ಅವನಿಗೆ ಯಾರು ಬುದ್ಧಿವಂತರು ಇದ್ದಾರೆ, ಯಾರು ಅವನ್ನ ನಂಬುತ್ತಾರೆ ಅಂತವ್ರು ಬೇಕಿತ್ತು, ಅಂತವ್ರನ್ನ ಚಾಣಾಕ್ಷವಾಗಿ ಹಿಡಿದಿದ್ದಾನೆ. ಇದು ಒಂದು ತಾಯಿಗೆ ಮಾಡಿರುವಂತಹ ಮೋಸ ಅಲ್ಲ. ಇವತ್ತು ತಾಯಿ ತಂದೆನ ನೋಡಬೇಕಾಗಿರುವಂತಹ ಮಗ, ಇವತ್ತು ತಾಯಿ ತಂದೆ ಮಗನಿಗಾಗಿ ಹೇಳ್ತಾರೆ ಅಂದ್ರೆ ಯಾವ ಮಕ್ಕಳು ಸಹ ಸೇರಿಸಲ್ಲ. ನಿತ್ಯಾನಂದ ಇವನ ವಿರುದ್ಧ ನಾವೇನು ತಡವಾಗಿ ಹೋರಾಟ ಪ್ರಾರಂಭ ಮಾಡ್ತಾ ಇದೀವಿ ಅನಿಸ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೆಲ್ಲ ಮಾಡಿದ್ರು, ನಮ್ಮ ಜಿಲ್ಲಾ ಘಟಕದವರೆಲ್ಲ ಮಾಡಿದ್ರು, ಅನೇಕ ಕನ್ನಡ ಸಂಘಟನೆಗಳು ಮುಂದೆ ಬಂದು, ಮಾಧ್ಯಮದವರು ಮುಂದೆ ಬಂದ್ರು, ರಾಜಕಾರಣಿಗಳು ಬಂದ್ರು, ಸ್ವಾಮೀಜಿಗಳು ಬಂದ್ರು ನಿತ್ಯಾನಂದನ ವಿರುದ್ಧ ಹೋರಾಟಕ್ಕೆ. ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿ ತಪ್ಪಿ ಹೋಯ್ತು, ದಾರಿ ತಪ್ಪಿಸಾಕ್ಬಿಟ್ರು ಅನ್ಸುತ್ತೆ. ಅನೇಕ ಕಡೆ ಭ್ರಷ್ಟಾಚಾರದ ಆರೋಪ ಬಂತು, ಸ್ವಾಮೀಜಿಯವರು ನೈತಿಕತೆ ಕಳ್ಕೊಂಡ್ರು ಒಬ್ಬ ಸ್ವಾಮೀಜಿ, ಮಾಧ್ಯಮದವ್ರ ಮೇಲೂ ಸಹ ಭ್ರಷ್ಟಾಚಾರದ ಆರೋಪ ಕೇಳಿಬಂತಿಲ್ಲ. ಎಲ್ಲೋ ತಪ್ಪಿಸಿ ಹಾಕುವಂತ ಇದೊಂದು ಪಿತೂರಿ ನಡೆದಿದೆ. ನೀವು ಒಳ್ಳೆ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಾ, ನಿಮ್ ಜೊತೆಯಲ್ಲಿ ಅಮ್ಮ ನಿಮ್ ಜೊತೆ ನಾವೆಲ್ಲ ಇದೀವಿ. ನೀವು ನಿಮ್ಮ ಸಹಕಾರ ಜೀವಂತವಾಗಿ ಇರೋದು. ನಾನು ಆಶ್ರಮಕ್ಕೆ ನಾನು ಸಹ ಹೋಗಿದ್ದೆ. ಇವಂದೇನು ಕತೆ ಅಂತ, ಅವನ ವಿರುದ್ಧ ಪ್ರಾರಂಭದಲ್ಲಿ ಏನು ಈ ಅಪಸ್ವರ ಬರಬೇಕಿದ್ರೆ ಮುಂಚೆನೆ ನಾವು ರಕ್ಷಣಾ ವೇದಿಕೆಯಿಂದ ಇವನೊಬ್ಬ ಕಳ್ಳ ಅನ್ನುವಂಥದ್ದು ನಮಗೆ ಪ್ರಶ್ನೆ ಮನವರಿಕೆ ಇತ್ತು. ಇವನು ತಮಿಳುನಾಡು, ಈ ಸಂಪರ್ಕ LTT ಸಂಪರ್ಕ ಇದೆಲ್ಲ ಇವನ ಜೊತೆಗಿದೆ. ಇವತ್ತು ಸರ್ಕಾರ ಮತ್ತೆ ಕಾನೂನು ಎರಡು ಎಲ್ಲೋ ಕಣ್ಮುಚ್ಚಿ ಕೂತಿದೆ ಅಂತ ಹೇಳಬೇಕಾಗತ್ತೆ. ನಮ್ಮ ರಾಜ್ಯದಿಂದ 4 ದಿನ ಕೇಂದ್ರ ಸಚಿವರಿದ್ದಾರೆ, ಅವರ ಕಣ್ತರಿಸುವಂತ ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರದ ಕಣ್ತರಿಸುವಂತ ಕೆಲಸ ಮಾಡಬೇಕು. ಸರ್ ನಿಜ, ಸತ್ಯ ಸತ್ಯ, ನಾವು ನಿಮ್ ಜೊತೆಗೆ ಖಂಡಿತ ಇದೀವಮ್ಮ. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ವರದಿ ಕೊಟ್ಟಿದ್ದೀವಿ ಸರ್. ಅವನ ಪ್ರಭಾವ ಎಲ್ಲಿವರೆಗಿದೆ ಅಂದ್ರೆ ಅವನ ವಿರುದ್ಧ ಮಾತಾಡಿದವ್ರ ಮೇಲೆಲ್ಲ ಕೇಸ್, ಮುಖ್ಯಮಂತ್ರಿಗೂ ಬಿಟ್ಟಿಲ್ಲ, ಪೊಲೀಸ್ ಆಫೀಸರ್ ಬಿಟ್ಟಿಲ್ಲ, ಮುಖ್ಯಮಂತ್ರಿಗಳು, ಆಮೇಲೆ ಹಿಂಗುತ್ತೆ ಪೊಲೀಸ್ ಅಧಿಕಾರಿಗಳು, ಯಾರ್ಯಾರ ವಿರುದ್ಧ ದನಿ ಎತ್ತಾನೆ ಎಲ್ಲರ ಮೇಲೂ ಕೇಸ್ಗಳು. ಬರೀ ನಮ್ಮಂತವ್ರು ಮಾತಾಡಿದ್ರೆ ಸಾಕಾಗಲ್ಲ, ಮಾಧ್ಯಮದವ್ರು ಮಾತಾಡಿದ್ರೆ ಸಾಕಾಗಲ್ಲ, ಇಲ್ಲಿ ಪ್ರಮುಖ ರಾಜಕಾರಣಿಗಳು ಮತ್ತೆ ಧರ್ಮದ ಪರವಾಗಿರುವಂತಹ ಸಂಘ ಸದಸ್ಯರು ಮಾತಾಡಬೇಕು. ಖಂಡಿತವಾಗ್ಲೂ ಖಂಡಿತವಾಗ್ಲೂ ಧರ್ಮದವರು ನಮ್ಗೆ ಸಹಾಯ ಮಾಡಬೇಕು ಸರ್. ಈ ತರ ಅನ್ಯಾಯವಾಗಿದೆ ನಮ್ಗೆ ಅನ್ನೋದಕ್ಕೆ ನಾನು ರಾಜ್ಯ ಸರ್ಕಾರ ಏನ್ ಮಾಡ್ತದೆ ಅಂತ. ಯಾರೋ ಒಬ್ರು ಪ್ರಬಲರು ಧರ್ಮದ ಪರವಾಗಿ